ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 5 ಪೇಜ್ ನಂಬರ್ 55. ನಮ್ಮ ಕರ್ತನ ಪುನರಾಗಮನ ಮತ್ತು ಕಾಣಿಸಿಕೊಳ್ಳುವ ರೀತಿ. ಅನ್ಯ ದೇಶಗಳವರ ಸಮಯ ಅಂತ್ಯಗೊಳ್ಳುವ ಕಾಲದ ಸನ್ನಿಧದ ಬಗ್ಗೆ ಈಗ ತಾನೇ ಕಂಡುಕೊಂಡ ದೃಷ್ಟಿಯು ಮತ್ತು ಸಭೆಯ ಭರವಸೆಯ ನೆರವೇರಿಕೆಯು ಬಹುಶಃ ಈ ಅಂತ್ಯಕ್ಕೆ ಮುಂಚಿತವಾಗಿಯೇ ನೆರವೇರುವುದು. ಇದು ಈಗ ಇಸ್ರೇಲರ ಸಮಾಧಾನಕ್ಕಾಗಿ ಕಾಯುತ್ತಿರುವಂಥವರ ಆಕಾಂಕ್ಷೆಯನ್ನು ತೀಕ್ಷ್ಣಗೊಳಿಸುತ್ತದೆ. ಇದುವೇ ನಮ್ಮ ಕರ್ತನು ಪ್ರವಾದಿಗಳ ಮೂಲಕ ತಿಳಿಸಿದ ಸುಗ್ಗಿ ಕಾಲದ ಅಂತ್ಯ ಅಥವಾ ಈ ಯುಗದ ಮುಕ್ತಾಯದ ಅವಧಿಯ ಮಾಹಿತಿಗಾಗಿ ಅವರು ಹಸಿದಿರುತ್ತಾರೆ. ಹೆಸರಿಗೆ ಮಾತ್ರದ ಸಭೆಯ ಜೀವಂತ ಸದಸ್ಯರಲ್ಲಿ ಗೋಧಿ ಮತ್ತು ಹಣಜೆಯನ್ನು ಬೇರ್ಪಡಿಸುವ ಕಾಲವನ್ನು ಗೆದ್ದು ಬರುವವರು ತಮ್ಮ ಕರ್ತನೊಡನೆ ಮತ್ತು ಆತನಂತೆ ಇರುವಂತೆ ಬದಲಾಗುವ ಸಮಯವನ್ನು ಮುಟ್ಟುವ ಮಾಹಿತಿಗಳ ಬಗ್ಗೆ ಇರುವ ಹಸಿವೆ ಇದಾಗಿದೆ. ಈ ಆಳವಾದ ಕುತೂಹಲಕಾರಿ ಪ್ರಸ್ತಾಪಗಳ ಬಗ್ಗೆ ಇರುವ ಪ್ರವಾದನ ಬೋಧನೆಗಳ ಸಮಂಜಸತೆಯನ್ನು ಮೆಚ್ಚಿಕೊಳ್ಳುವಂತೆ ನಮ್ಮ ಕರ್ತನ ಎರಡನೆಯ ಬರೋಣದ ಉದ್ದೇಶ ಮತ್ತು ಆತನು ಪ್ರಕಟವಾಗುವ ರೀತಿ ಇವುಗಳ ಬಗ್ಗೆ ನಮಗೆ ಸ್ಪಷ್ಟವಾದ ದೃಷ್ಟಿಕೋನ ಇರುವುದು ಅಗತ್ಯ. ಆತನ ಬರೋಣದ ಉದ್ದೇಶವು ಈ ಲೋಕದ ಇಚ್ಛೆ ಉಳ್ಳವರಿಗೆ ತನ್ನ ಆಳ್ವಿಕೆ, ಬೋಧನೆ, ಶಿಸ್ತುಪಡಿಸುವಿಕೆ ಹಾಗೂ ನ್ಯಾಯ ತೀರ್ಪು ಮಾಡುವ ಮತ್ತು ಆಶೀರ್ವದಿಸುವ ಪ್ರಕ್ರಿಯೆಯ ಮೂಲಕ ದೇವರೊಡನೆ ಸಂಧಾನಪಡಿಸುವುದಾಗಿದೆ. ಸಂಪುಟ 1 ಪ್ರಸ್ತುತ ಓದುಗರು ನಮ್ಮ ಕರ್ತನ ಆಗಮನ ಮತ್ತು ಕಾಣಿಸಿಕೊಳ್ಳುವ ಬಗ್ಗೆ ಮನದಟ್ಟು ಮಾಡಿಕೊಂಡಿದ್ದಾರೆಂದು ನಾವು ನಂಬುತ್ತೇವೆ. ಆದ ಕಾರಣ ನಾವು ಸುಗ್ಗಿಯ ಸಮಯ ಮತ್ತಿತರ ಸಂಗತಿಗಳ ಬಗ್ಗೆ ನಮ್ಮ ಅಧ್ಯಾಯವನ್ನು ಮುಂದುವರಿಸುವುದರ ಮೊದಲು ಇದು ಅತ್ಯಂತ ಮಹತ್ವವುಳ್ಳದಾಗಿದೆ. ವಿದ್ಯಾರ್ಥಿಗಳು ನಮ್ಮ ಕರ್ತನ ಪುನರಾಗಮನದ ವಿಧಾನವನ್ನು ತಿಳಿಯುವ ಮೊದಲು ಅವರ ಉದ್ದೇಶವನ್ನು ಸ್ಪಷ್ಟವಾಗಿ ತಿಳಿಯಬೇಕು ಮತ್ತು ಈ ಎರಡರ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡ ಕಾಲದ ಬಗ್ಗೆ ಅಧ್ಯಯನ ಮಾಡಬೇಕು. ಇದು ನಮ್ಮ ಕರ್ತನ ಹಿಂದಿರುವಿಕೆ ಮತ್ತು ಕಾಣಿಸಿಕೊಳ್ಳುವುದರ ಉದ್ದೇಶಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳ ಕಾರಣ ಅವರುಗಳ ಮನಸ್ಸಿನಲ್ಲಿ ಮನೆ ಮಾಡಿರುವ ತಪ್ಪು ದೃಷ್ಟಿಕೋನವನ್ನು ಮೊಳಕೆಯಲ್ಲಿಯೇ ಚಿವುಟಿ ಹಾಕುವುದು ಅವಶ್ಯವಾಗಿದೆ. ಕ್ರಿಸ್ತನ ಮೂಲಕ ರೂಪಿತವಾದ ದೇವರ ಯೋಜನೆಯು ಸಮಗ್ರವಾಗಿ ಸಾಮರಸ್ಯವುಳ್ಳದ್ದೆಂಬುದಾಗಿ ಈಗಾಗಲೇ ನಿರೂಪಿಸಿರುವ ಸತ್ಯಗಳನ್ನು ಗ್ರಹಿಸಿರಿ ಮತ್ತು ಸಾಧ್ಯವಾದಷ್ಟು ಅವುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ. ಎರಡನೇ ಆಗಮನದ ಕಾರ್ಯವು ಪ್ರಥಮ ಆಗಮನದ ಕಾರ್ಯಕ್ಕೆ ಸಂಬಂಧಿಸಿದೆ, ಅಂದರೆ ದ್ವಿತೀಯ ಆಗಮನದಲ್ಲಾಗುವ ಪುನರುಸ್ಥಾಪನೆಯ ಮಹಾ ಕಾರ್ಯವು ಮೊದಲನೆಯ ಆಗಮನ ಕಾಲದಲ್ಲಿ ನೆರವೇರದ ವಿಮೋಚನ ಕಾರ್ಯವನ್ನು ದೇವರ ಯೋಜನೆಯ ತಾರ್ಕಿಕ ಕ್ರಮಾನುಗತಿಯನ್ನು ಅನುಸರಿಸುತ್ತದೆ. ಆದುದರಿಂದ ಕರ್ತನ ಹಿಂದಿರುಗೋಣ, ಈ ಲೋಕಕ್ಕೆ ಉದಯವನ್ನು ಎದುರು ನೋಡುವ ನಿರೀಕ್ಷೆಯಾಗಿ ಕೀರ್ತನೆ 108:2 ವಿಮೋಚನೆಯ ಮೂಲಕ ದಯ ಪಾಲಿಸಲಿರುವ ಅನುಗ್ರಹವನ್ನು ಕಾಪಾಡಿಕೊಳ್ಳುವುದಾಗಿದೆ. ಸುವಾರ್ತಿಗವು ಮಧ್ಯೆ ಸಂಭವಿಸುವ ನಡುವಣ ಅವಧಿಯಾಗಿದೆ. ಈ ಕಾಲದಲ್ಲಿ ಕರ್ತನು ಬಂದು ಪುನಃಸಂಧಾನದ ಮಹಾ ಕಾರ್ಯವನ್ನು ನೆರವೇರಿಸುವಾಗ ಆತನ ಸಹಭಾಗಿಯಾಗುವಂತೆ ಕ್ರಿಸ್ತನ ಮೊದಲಗಿತ್ತಿಯ ಆಯ್ಕೆಯಾಗುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.